ಕಾಳಿ ಕನ್ನಡ ವಾಹಿನಿ, ಸತ್ಯ ನಿಮ್ಮ ಮುಂದೆ. ಇಂದಿನ ಮುಖ್ಯಾಂಶಗಳು. ನಗರದ ಮೃತ್ಯುಂಜಯ ಮಠದಲ್ಲಿ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತ ಅನ್ನ ಸಂತರ್ಪಣೆ. ಹಿಂದೂ ಪರ ಸಂಘಟನೆಯಿಂದ ರಾಮನಗರ ಪೊಲೀಸ್ ಠಾಣೆಗೆ ಮನವಿ. ಕಾರವಾರ ನಾಗರಿಕ ವಿಮಾನ ನಿಲ್ದಾಣದ ಅಭಿವೃದ್ಧಿ ಬಗ್ಗೆ ಶಾಸಕ ಆರ್ವಿಡಿಯಿಂದ ಮುಖ್ಯಮಂತ್ರಿಗಳಿಗೆ ಮನವಿ. ವಾರ್ತೆಗಳ ವಿವರ. ನಗರದ ಮೃತ್ಯುಂಜಯ ಮಠದಲ್ಲಿ ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತ ಅನ್ನ ಸಂತರ್ಪಣೆ. ದಾಂಡೇಲಿ ನಗರದ ಮೃತ್ಯುಂಜಯ ಮಠದ ಗಣೇಶ ಮಂಡಳಿಯವರು ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾಳೆ ದಿನಾಂಕ 22/9/2023 ಮಧ್ಯಾಹ್ನ 12 ಗಂಟೆಗೆ ಅನ್ನ ಪ್ರಸಾದ ಇರುವುದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮೃತ್ಯುಂಜಯ ಮಠದ ಗಣೇಶ ಮಂಡಳಿಯವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹರ ಶಂಭೋ ಮಹಾದೇವ ಗುರುತಾಕ್ಷ ತ್ರಿಲೋಚನ ದಯಾ ಸಿಂಧು ದೀನ ಬಂಧು ರಕ್ಷ ರಕ್ಷ ಮಹೇಶ್ವರ ಪ್ರಕೃಷ್ಟ ಪಾಪನ. ಕಾರವಾರ ನಾಗರಿಕ ವಿಮಾನ ನಿಲ್ದಾಣದ ಅಭಿವೃದ್ಧಿ ಬಗ್ಗೆ ಶಾಸಕ ಆರ್ವಿಡಿಯಿಂದ ಮುಖ್ಯಮಂತ್ರಿಗಳಿಗೆ ಮನವಿ. ಕಾರವಾರ ನಾಗರಿಕ ವಿಮಾನ ನಿಲ್ದಾಣದ ಅಭಿವೃದ್ಧಿಯ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶ್ರೀ ಎಂಬಿ ಪಾಟೀಲ್ ರವರು, ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರಿಗೆ ಮತ್ತು ಶ್ರೀ ಎಲ್ಕೆ ಅತೀಕ್, ಐಎಎಸ್ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆಯವರಿಗೆ ಮಾನ್ಯ ಆರ್ವಿ ದೇಶಪಾಂಡೆ, ಮಾನ್ಯ ಶಾಸಕರು ಪತ್ರದ ಮುಖಾಂತರ ವಿನಂತಿಸಿದ್ದಾರೆ. ಹಿಂದೂ ಪರ ಸಂಘಟನೆಯಿಂದ ರಾಮನಗರ ಪೊಲೀಸ್ ಠಾಣೆಗೆ ಮನವಿ. ಸುಪಾ ತಾಲೂಕಿನ ಹಲವು ಗ್ರಾಮಗಳು ವಿದ್ಯುತ್ ಯೋಜನೆ ಅಡಿಯಲ್ಲಿ ಮುಳುಗಡೆಯಾಗಿದ್ದು, ಇದೇ ಪ್ರದೇಶದಲ್ಲಿ ಹಿಂದೂ ದೇವಾಲಯದ ವಿಗ್ರಹಗಳನ್ನು ಅನ್ಯ ಧರ್ಮದವರು ಧ್ವಂಸ ಮಾಡುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಹಿಂದೂ ಧರ್ಮದವರ ಭಾವನೆಗೆ ಈ ಕೃತ್ಯ ಎಸಗಿದವರ ಮೇಲೆ ಸೂಕ್ತ ರೀತಿಯಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ರಾಮನಗರದ ಹಿಂದೂ ಬಾಂಧವರು ಹಾಗೂ ಹಿಂದೂ ಪರ ಸಂಘಟನೆಗಳು ಗಿರೀಶ್ ಗೋಸಾವಿ ನೇತೃತ್ವದಲ್ಲಿ ದಿನಾಂಕ 21/9/2023 ಗುರುವಾರದಂದು ರಾಮನಗರ ಪೊಲೀಸ್ ಠಾಣೆಯ ಪಿಎಸ್ಐ ಬಸವರಾಜ ಮಗನೂರ್ ಅವರಿಗೆ ಲಿಖಿತ ಮನವಿ ನೀಡಿದ್ದಾರೆ. ಅದೇ ರೀತಿ ಸುಪಾ ತಾಲೂಕಿನ ಮುಳುಗಡೆ ಪ್ರದೇಶದ ಹಿಂದೂ ದೇವಾಲಯದ ಮೂರ್ತಿ ಧ್ವಂಸ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗುರುವಾರ 21/9/2023 ದಾಂಡೇಲಿ ಪೊಲೀಸ್ ಠಾಣೆಯಲ್ಲಿ ಸಿಪಿಐ ಭೀಮಣ್ಣ ಎಂ ಸೂರಿ ಅವರಿಗೆ ಮನವಿ ಸಲ್ಲಿಸಿ ತಪ್ಪಿತಸ್ಥರ ವಿರುದ್ಧ ಶಿಕ್ಷೆ ಆಗಬೇಕೆಂದು ದಾಂಡೇಲಿ ಬಜರಂಗದಳ ಮತ್ತು ಹಿಂದೂ ಪರ ಸಂಘಟನೆಗಳು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಚಂದ್ರು ಮಾಳಿ, ವಾಸುದೇವ್ ಪ್ರಭು, ವಿಶ್ವನಾಥ್ ಜಾಧವ್, ರಾಜಶೇಖರ್ ಪಾಟೀಲ್ ಮುಂತಾದವರು ಹಾಗೂ ಹಿಂದೂ ಪರ ಸಂಘಟನೆಯ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದಾರೆ. ಆದರೆ ದಿನಾಂಕ 19/9/2023 ದಾಂಡೇಲಿಯ ಮುಸ್ಲಿಂ ಸಮುದಾಯದ ಕೆಲ ಹುಡುಗರು ಗುಂಪುವೊಂದು ಸೋಂಪಾ ತಾಲೂಕಿನಲ್ಲಿರುವ ಬಹೋಲಿ ಮುಳುಗಡೆ ಪ್ರದೇಶದಲ್ಲಿರುವ ಪುರಾತನ ಹಿಂದೂ ದೇವಾಲಯದ ವಿಗ್ರಹಗಳನ್ನು ಧ್ವಂಸ ಮಾಡಿರುವ ಚಿತ್ರೀಕರಣ ಹಲವು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗಿದೆ. ಈ ಮುಸ್ಲಿಂ ಸಮಾಜದ ಯುವಕರು ವಿರುದ್ಧ ಕ್ರಮ ಕೊಳ್ಳಲು ರಚಿಸಿದ ಸಮಾಜ ಅಶಾಂತಿಯನ್ನು ಉಂಟು ಮಾಡುವ ಉದ್ದೇಶದಿಂದ ಹಿಂದೂ ಜನರ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತೆ, ಹಿಂದೂ ಧರ್ಮದ ಅವಮಾನಗೊಳಿಸುವ ಉದ್ದೇಶದಿಂದ ಹಾಗೂ ಅವರ ಹಿಂದೂ ಪೂಜಾ ಸ್ಥಾನಗಳನ್ನು ಹಾನಿಗೊಳಿಸುವ ಉದ್ದೇಶದಿಂದ, ಹಿಂದೂ ಜನರ ಧಾರ್ಮಿಕ ಭಾವನೆಗಳಿಗೆ ಭಂಗಪಡಿಸುವ ಉದ್ದೇಶದಿಂದ ಈ ಕೃತ್ಯವನ್ನು ಕೈಗೊಂಡಿದ್ದಾರೆ. ಸದರಿ ಕಾರಣ ಇವರ ಮೇಲೆ ಅಶಾಂತ ಭಂಗ ದೊಂಬೆಯನ್ನು ಎಬ್ಬಿಸುವ ಉದ್ದೇಶದಿಂದ ಉದ್ದೇಶಪೂರ್ವಕವಾಗಿಯೂ ಪ್ರಚೋದಿಸುತ್ತಿದ್ದು ಮತ್ತು ಅದರಿಂದ ಶಾಂತಿ ಭಂಗದ ದೊಂಬೆಯಿಂದ ಘಟಿಸಲ್ಪಟ್ಟಿರುವ ಹಂತವ ಕಾರಾಂಶದಿಂದ ಸದರಿ ಕಲಂ 153 ಹಾಗೂ 153A, 295 ಹಾಗೂ 295A, 298 ಕಾಯ್ದೆ ಅಡಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ಈ ಕಿಡಿಗಡಿಗಳನ್ನು ಧ್ವಂಸ ಮಾಡಿರುವಂತಹ ಪುರಾತನ ಧಾರ್ಮಿಕ ಸ್ಥಳವನ್ನು ಆ ಕಿಡಿಗಡಿಗಳಿಂದಲೇ ಶುದ್ಧಿ ಮಾಡಿ ಕ್ಷಮಾ ಕೋರಿ ಶುದ್ಧ ಮಾಡಬೇಕಾಗಿ ಎಲ್ಲಾ ಹಿಂದೂಗಳಿಂದ ಆಗ್ರಹಿಸುತ್ತೇವೆ. ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ
ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಡಿಪಿ, ಕ್ಯಾಮ್ರಾಮನ್ ಲತೇಶ್ ಚಾಟ್ಲಾ, ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.